ರಕ್ತ ಮನುಷ್ಯನಿಗೆ ಬಹಳ ಮುಖ್ಯ. ಯಾಕೆಂದರೆ ಊಟ ಇಲ್ಲದೆ ಆದರೆ ಒಂದು 4 ದಿನ ಬದುಕ್ಬೋದು ನೀರು ಕುಡ್ಕೊಂಡು, ಆದರೆ ರಕ್ತ ಇಲ್ಲ ಅಂದರೆ ಬದುಕೋದಕ್ಕೆ ಭಾಳ ಕಷ್ಟ. ಜೀವನ ಮಾಡಬೇಕಂದ್ರೆ ರಕ್ತ ಬೇಕೇ ಬೇಕು. ಗಾಡಿಗೆ ಪೆಟ್ರೋಲ್ ಹೆಂಗೆ ಮುಖ್ಯನೋ ಬಾಡಿಗೆ ರಕ್ತನೂ ಅಷ್ಟೇ ಮುಖ್ಯ. ನಮ್ಗೆ ಉಸಿರಾಟ ಎಷ್ಟು ಮುಖ್ಯ ಅಷ್ಟು ರಕ್ತ ಮುಖ್ಯ ಸರ್. ಹೃದಯ ಎಷ್ಟು ಮುಖ್ಯನೋ ಬ್ಲಡ್ ಅಷ್ಟೇ ಮುಖ್ಯ ಸರ್. ಸರ್, ರಕ್ತ ನಮ್ಮದು ಲೈಫ್ ಎಷ್ಟು ಮುಖ್ಯನೋ ಅಷ್ಟೇ ರಕ್ತನೂ ಮುಖ್ಯ ಸರ್. ರಕ್ತ ಅತಿ ಮುಖ್ಯವಾಗಿದೆ ಮನುಷ್ಯನಿಗೆ. ರಕ್ತ ಖಂಡಿತ ಹೇಳ್ತೀನಲ್ಲ, ಎಷ್ಟು ಮುಖ್ಯ ಅಂತ ಹೇಳೋದಕ್ಕಿಂತ ಆ ರಕ್ತದ ವಿಷಯದಲ್ಲಿ ಇನ್ನೊಬ್ಬರು ಪ್ರಾಣ ಉಳಿಸೋ ಸಂದರ್ಭ ಬಂದಾಗ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಹಾಂ, ರಕ್ತದಾನ ಮಾಡಿದ್ದೀನಿ. ನನ್ನ ಸಹೋದ್ಯೋಗಿ ಒಬ್ಬರ ತಾಯಿಗೆ ಹುಷಾರಿರಲಿಲ್ಲ, ಅವ್ರ ತಂದೆಗೆ ಹುಷಾರಿರಲಿಲ್ಲ, ಆವಾಗ ನಾನು ಅವ್ರ ರಕ್ತದಾನ ಮಾಡಿದ್ದೇನೆ. ನಾನು ಕಾಲೇಜಲ್ಲಿ ಕ್ಯಾಂಪಸ್ಸಲ್ಲಿ ರಕ್ತದಾನಕ್ಕೆ ಬಂದಿದ್ರು, ಅವಾಗ 2 ಟೈಮ್ಸ್ ಮಾಡಿದ್ದೀನಿ. ನಮ್ಮ ಮಣಿಪಾಲ ಹಾಸ್ಪಿಟ್ಲಲ್ಲಿ ನಮ್ಮ ಫ್ರೆಂಡ್ ಅವರು ತಾಯಿಗೆ ಹುಷಾರಿರಲಿಲ್ಲ, ನಾವು ಒಂದು 4-5 ಜನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋಗಿ ರಕ್ತದಾನ ಮಾಡಿದ್ದೀನಿ. ನಾನು ಕೊಟ್ಟಿದ್ದೀನಿ, ಇವಾಗ ವರ್ಷಕ್ಕೆ 2 ಸರಿ ನಾನು ಕೊಡ್ತಾ ಇದ್ದೀನಿ. ನನ್ನ ಅಭಿಪ್ರಾಯ ಅನ್ನದಾನಕ್ಕಿಂತ ಶ್ರೇಷ್ಠ ರಕ್ತದಾನ ಅಂತ ಅನ್ಕೋತೀನಿ. ಯಾಕಂದರೆ ಒಬ್ಬ ಮನುಷ್ಯನ ಜೀವ ಉಳಿಸೋದಕ್ಕೊಂದು ಅವಕಾಶ ಇದ್ದಾಗ ಅನ್ನದಾನ ಮಾಡಿದಾಗ ಅವತ್ತು ಹೊತ್ತಿಗೆ ತಿಂದು ಜನ ಮರ್ತು ಹೋಗ್ತಾರೆ. ರಕ್ತದಾನ ಮಾಡಿದಾಗ ಅದು ಅವರು ಬದುಕಿರೋ ತನಕನೂ ನೆನೆಸ್ಕೋತಾರೆ, ಇಂಥವ್ರು ರಕ್ತ ಕೊಟ್ಟಿದ್ರಿಂದ ನನ್ನ ಜೀವ ಉಳಿತು ಅನ್ನೋಂಥ ವಿಷಯ ಬಂದಾಗ ರಕ್ತದಾನ ತುಂಬ ಶ್ರೇಷ್ಠ. ಎರಡೂ ಈಕ್ವಲ್, ಅನ್ನದಾನನೂ ಈಕ್ವಲು, ರಕ್ತದಾನನೂ ಇನ್ನೂ ಅದಕ್ಕಿಂತ ಮೇಲೆ. ರಕ್ತದಾನ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಹಂಗೆ ಅನ್ನದಾನನೂ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಎರಡೂ ಈಕ್ವಲ್ ಆಗೇ ನೋಡ್ಬೋದು.